ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಆ ವಿಡಿಯೋಕ್ಕೆ ಬಹಳಷ್ಟು ಜನ ಪ್ರೀತಿ ತೋರಿಸಿದ್ರಿ. ಆಮೇಲೆ ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ನೋಡ್ಕೊಂಬರ್ರಿ. ಆಮೇಲೆ ಬಹಳಷ್ಟು ಜನ ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರಿ. ಆಮೇಲೆ ಪ್ರಶ್ನೆಗಳನ್ನು ಕೂಡ ಕೇಳಿದ್ರಿ. ನಾನು ಅದರೊಳಗೆ ಹೇಳಿದ್ದೆ, ಏನಾದ್ರು ಪ್ರಶ್ನೆಗಳಿದ್ದು ಕೇಳ್ರಿ, ನಾನು ಉತ್ತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತೇಳಿ. ಅದರೊಳಗೆ ಒಂದು ಪ್ರಶ್ನೆ ಏನು ಬಂದಿತ್ತಂದ್ರೆ, ಸಪ್ತಸ್ವರಗಳು 7 ಅಂತ ಹೇಳ್ತಾರ, ಬಟ್ ಒಂದಷ್ಟು ಜನ 12 ಅಂತಾರ, ಇದರೊಳಗೆ 12 ಅಥವಾ 7 ಯಾವ್ ಸರಿ ಅಂತ ಹೇಳಿ ಒಬ್ರು ಯಾರು ಕಮೆಂಟ್ಸ್ ಮಾಡಿದ್ರು. ಅದನ್ನೇ ನಾನು ವಿಡಿಯೋ ಮಾಡ್ಲಿಕ್ಕೆತ್ತೀನಿ. ಎಲ್ಲರಿಗೂ ನಮಸ್ಕಾರ, ನಾನು ಮಂಜುನಾಥ್, ಸಂಗೀತ ಮನೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸಪ್ತ ಸ್ವರಗಳು 7 ಅಥವಾ 12 ಯಾವ್ದು ಸರಿ ಯಾವ್ದು ತಪ್ಪು ಏನು ಗೊಂದಲ ಅದ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಸಂಪೂರ್ಣ ವಿಡಿಯೋನು ನೋಡಿ, ನೋಡಿದ ಮೇಲೆ ನೀವು ಕಮೆಂಟ್ಸ್ ಮಾಡಿ. ಇದು ತುಂಬಾ ಸಣ್ಣ ಪ್ರಶ್ನೆ ಅಂತ ಅನಿಸಬಹುದು ಬಹಳಷ್ಟು ಜನಕ್ಕೆ ಗೊತ್ತಿರೋರಿಗೆ. ಇದು ಬಹಳ ಜನಕ್ಕೆ ಗೊತ್ತಿರದೇ ಇರುವಂತಹ ಪ್ರಶ್ನೆ, ತುಂಬಾ ಒಳ್ಳೆಯ ಪ್ರಶ್ನೆ. ಅದು ಏನಂದ್ರೆ, ಗಂಧರ್ವ ಮಹಾವಿದ್ಯಾಲಯ ಆಗಿರಲಿ, ಜೂನಿಯರ್ ಸೀನಿಯರ್ ಯಾವುದೇ ಒಂದು ಸಂಗೀತದ ಎಕ್ಸಾಮ್ಗಳಲ್ಲಿ, ಸಂಗೀತದ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬರ್ತದೆ. ಏನಂದ್ರೆ, ಸಪ್ತ ಸ್ವರಗಳು ಎಷ್ಟು ಅಥವಾ ಒಂದು ಸಪ್ತಕದಲ್ಲಿ ಎಷ್ಟು ಸ್ವರಗಳು ಅಂತೇಳಿ ಬಹಳಷ್ಟು ಜನ 7 ಅಂತ ಬರೆದು ಬಿಡ್ತಾರೆ. ಏನಂದ್ರೆ ಇಲ್ಲಿ ಒಂದು ಗೊಂದಲ ಅದ, ಒಂದು ಕನ್ಫ್ಯೂಷನ್ ಅದ. ಏನಂದ್ರೆ, ಸಪ್ತ ಸ್ವರಗಳು 7 ಯಾವ್ಯಾವು? ಸ, ರೇ, ಗ, ಮ, ಪ, ಧ, ನಿ, ಇವು ಶುದ್ಧ ಸ್ವರಗಳು 7. ಸೊ ಸಪ್ತ ಸ್ವರಗಳು ಎಷ್ಟು ಅಂದಾಗ 7 ಅಂತ ಹೇಳ್ತೇವೆ. ಒಂದು ಸಪ್ತಕದಲ್ಲಿ ಸ್ವರಗಳು ಎಷ್ಟು ಅಂದಾಗ 7 ಅಲ್ಲ, 12 ಅಂತ ಹೇಳಬೇಕು. ಸಪ್ತಕ ಅಂದ್ರೆ ಸಾರೇಗಮ ಪದನಿ 7 ಶುದ್ಧ ಸ್ವರಗಳು. ಸಪ್ತಕದಲ್ಲಿ 12 ಸ್ವರ ಹೆಂಗಂದ್ರೆ, ಇನ್ನು 4, ಈಗ 7 ಶುದ್ಧ ಸ್ವರಗಳು, ಇನ್ನು 4 ಕೋಮಲ ಸ್ವರ ಬರ್ತಾವೆ. ಯಾವ್ಯಾವು? ರೇ, ಗ, ಧ, ನಿ, ಇವು 4 ಕೋಮಲ ಸ್ವರ. ಈಗ ಎಷ್ಟಾಯ್ತು? 7 4 ಪ್ಲಸ್ ಮಾಡಿದ್ರೆ 11 ಆಯ್ತು. ಇನ್ನೊಂದು ತೀವ್ರ ಮ, ಎಲ್ಲಾ ಸೇರಿ 12 ಸ್ವರಗಳು. ಸೊ ಒಂದು ಸಪ್ತಕದಲ್ಲಿ ಎಷ್ಟು ಸ್ವರಗಳು ಅಂದಾಗ 12, ಅದೇ ಸಪ್ತ ಸ್ವರಗಳು. ಇದರಲ್ಲಂತೂ ಪ್ರಶ್ನೆದಲ್ಲೇ ಉತ್ತರದ ಇದು 7. ಸೊ ನಿಮ್ಮ ಗೊಂದಲಗಳಿಗೆ ಉತ್ತರ ಸಿಕ್ತು ಅನ್ಕೋತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ, ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ. ಆಮೇಲೆ ನಿಮ್ದೇನಾದರೂ ಪ್ರಶ್ನೆಗಳು ಇದ್ರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ, ಆನ್ಸರ್ ಮಾಡಲಿಕ್ಕೆ, ಉತ್ತರ ಮಾಡಲಿಕ್ಕೆ, ಒಂದು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್.